ಬಲಿಗಾಗಿ ಕಾದು ಕುಳಿತಿದೆ ಹಾವೇರಿಯ ಬೈಪಾಸ್ ರಸ್ತೆ. ಹಾಗಾದ್ರೆ ರಸ್ತೆಯಲ್ಲಿ ಅಂಥ ಅವ್ಯವಸ್ಥೆ ಏನಿದೆ ನೋಡ್ತಾ ಹೋಗೋಣ. ಬಲಿಗಾಗಿ ಕಾದು ಕುಳಿತಿದೆ ಹಾವೇರಿಯಲ್ಲಿ ಬೈಪಾಸ್ ರಸ್ತೆ. ಬೈಪಾಸ್ನಲ್ಲಿ ಬಿರುಕು ಕಂಡು ಬಂದಿದೆ. ಕಳಪೆ ಕಾಮಗಾರಿಗೆ ಹಿಡಿದಂತಹ ಕೈಗನ್ನಡಿ ಇದು. ಕಳಪೆ ಕಾಮಗಾರಿಯಿಂದ ಹೆದ್ದಾರಿಯ ಸರ್ವಿಸ್ ರಸ್ತೆ ಕುಸಿತವಾಗಿದೆ. ಹಾವೇರಿಯ ದೇವಗಿರಿ ಬೆಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಬಿರುಕು ಮೂಡಿದೆ. ಹಾಗಾದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ. ತಮಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲದಂತೆ. ನೀವು ನೋಡ್ತಾ ಇದ್ದೀರಿ, ದೇವಗಿರಿ ಮತ್ತು ಬೆಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಯಾವ ರೀತಿ ಬಿರುಕು ಮೂಡಿದೆ ಅಂತ. ಮಳೆ ಯಥೇಚ್ಛವಾಗಿದೆ. ಮಳೆಯ ಪರಿಣಾಮ ನೋಡಿ ರಸ್ತೆಯಲ್ಲಿ ಹೇಗೆ ಬಿರುಕು ಮೂಡಿದೆ. ಹಾವೇರಿ ಜಿಲ್ಲಾ ಸವಾರರು ಬಹಳ ಎಚ್ಚರಿಕೆ ಅಂದಿರಬೇಕು. ಈ ರಸ್ತೆ ಸರಿಯಾಗಿದೆ ಅಂತ ಬಂದರೆ ಖಂಡಿತವಾಗ್ಲೂ ಅಪಾಯ ಕಟ್ಟಿಟ್ಟ ಬುತ್ತಿ. ಸವಾರರಿಗೆ ಮುನ್ನೆಚ್ಚರಿಕೆ ನೀಡುವ ಯಾವುದೇ ಫಲಕಗಳನ್ನು ಅಲ್ಲಿ ಅಳವಡಿಸಲಾಗಿಲ್ಲ. ಅಗತ್ಯ ಕ್ರಮ ವಹಿಸಬೇಕಾಗಿದ್ದ ಅಧಿಕಾರಿಗಳು ಡೋಂಟ್ ಕೇರ್, ದಿವ್ಯ ನಿರ್ಲಕ್ಷ್ಯ, ಜಾಣ ಮೌನದಲ್ಲಿದ್ದಾರೆ. ಹೆದ್ದಾರಿ 48ರಲ್ಲಿ ಈ ವರ್ಷ ಅತಿ ಹೆಚ್ಚು ಅಪಘಾತಗಳು ಕೂಡ ಸಂಭವಿಸಿದ್ದಾವೆ. ಅಂದರೆ ಹಾವೇರಿ ಸಮೀಪ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ 48ರ ವಿಷಯಕ್ಕೆ ಬರೋದಾದರೆ ಅಪಘಾತಗಳು ಆಗಾಗ ಸಂಭವಿಸ್ತಾ ಇರ್ತವೆ. ಈ ಮಟ್ಟಿಗಿನ ಬಿರುಕು ಮೂಡಿದೆ ಅನ್ನೋದಾದರೆ ಬಹಳಷ್ಟು ಎಚ್ಚರಿಕೆಯಿಂದಿರಬೇಕು. ಕಡೇ ಪಕ್ಷ ಅಲ್ಲಿ ಒಂದು ನಾಮಫಲಕವನ್ನು ಹಾಕಬೇಕಾಗತ್ತೆ. ಅದ್ಯಾವ ಕೆಲಸ ಕೂಡ ಈ ರಸ್ತೆ ಬದಿಯಲ್ಲಿ ಕಂಡು ಬಂದಿಲ್ಲ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ MD ಹಣಗಿ ನೀಡ್ತಾರೆ. ಹಣಗಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಈ ಮಟ್ಟಿಗಿನ ಬಿರುಕು ಕಂಡು ಬಂದಿದೆ ಅಂದರೆ ಕಡೇ ಪಕ್ಷ ಅಲ್ಲಿ ಒಂದು ಬೋರ್ಡ್ ಹಾಕಬೇಕಾ ಬೇಡವಾ? ಇಲ್ಲೊಂದು ಸ್ವಲ್ಪ ರಸ್ತೆಯಲ್ಲಿ ವ್ಯತ್ಯಯ ಉಂಟಾಗಿದೆ, ವಾಹನ ಸವಾರರು ಜಾಗರೂಕರಾಗಿರಬೇಕು, ಈ ರಸ್ತೆಯಲ್ಲಿ ಸಂಚಾರ ಮಾಡಬಾರ್ದು, ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಅಧಿಕಾರಿಗಳು? ಹಣಗಿ, ಎಸ್ ದಿವ್ಯಾತ್ರಿ, ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಏನಂದ್ರೆ ಕಳೆದ ಒಂದು 2 ವರ್ಷದಲ್ಲಿ ಸುಮಾರು ಪ್ರಕರಣಗಳು, ಆಕ್ಸಿಡೆಂಟ್ ಪ್ರಕರಣಗಳು ವರದಿಯಾಗಿವೆ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಾಷ್ಟ್ರೀಯ ಹೆದ್ದಾರಿಯನ್ನ ಅಭಿವೃದ್ಧಿ ಮಾಡಿದ್ರಾಗಿರ್ಬೋದು, ಜೊತೆಗೆ ನಾಮಫಲಕ ಹಾಕಿದಿರೋದು ಆಗಿರ್ಬೋದು, ಯಾವುದೂ ಸಹ ಮಾಡ್ತಾ ಇಲ್ಲವಂತ ಆರೋಪಗಳು ಸಹ ದೂರುಗಳು ಏನಂದ್ರೆ ಜಿಲ್ಲಾಡಳಿತಕ್ಕೆ ಕೊಡಲಾಗಿತ್ತು. ಆದ್ರೆ ಈ ಮಧ್ಯೆ ಏನಂದ್ರೆ ಈಗ ಹಾವೇರಿ ಮತ್ತು ದೇವಗಿರಿ ಮಧ್ಯೆ ಏನು ಹಾವೇರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ, ಜೊತೆಗೆ ಬೆಂಗಳೂರು ಮಾರ್ಗವಾಗಿ ಏನ್ ದೇವಗಿರಿ ಮಾರ್ಗ ಇರುತ್ತೆ ಆ ಮಾರ್ಗ ಈಗ ಬಿರುಕು ಬಿಟ್ಟಿದೆ. ಈ ಹಿನ್ನೆಲೆ ಅಲ್ಲಿರ್ತಕ್ಕಂಥ ಸವಾರರು ಸಹ ಏನಂದ್ರೆ ಆತಂಕಗೊಂಡಿದ್ದಾರೆ, ಜೊತೆಗೆ ಮತ್ತೆ ಪ್ರಾಣ ಹಾನಿ ಆಗುವಂತ ಸಂಭವ ಇದೆ ಅನ್ನುವಂತ ಹೆಚ್ಚ ಪ್ರಶ್ನೆ ಇಲ್ಲಿ ಕಾಣ್ತಾ ಇರ್ತದೆ. ನಾವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ತಾ ಇರಬಹುದು, ಯಾಕಂದ್ರೆ ಈಗಾಗಲೇ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂತಹ ಚರಂಡಿಗಳಿರುವ, ಜೊತೆಗೆ ಏನಂದ್ರೆ ಸೇತುವೆ ಕೆಳಭಾಗದಲ್ಲಿ ಏನಂದ್ರೆ ಈಗ ಬಿರುಕುಗೊಂಡಿದೆ. ಬಿರುಕುಗೊಂಡಂತ ಹಿನ್ನೆಲೆಯಲ್ಲಿ ಸುಮಾರು ಸಾರಿ ಅಧಿಕಾರಿಗಳಿಗೆ ಇಲ್ಲಿರ್ತಕ್ಕಂತಹ ಸವಾರರು ಮನವಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಇದೆ. ಯಾರು ಸಹ ಏನಂದ್ರೆ ಈ ಕುರಿತು ಯಾವುದೇ ರೀತಿಯಾದಂತಹ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳೋದಾಗಿರ್ಬೋದು, ಜೊತೆಗೆ ರಾಷ್ಟ್ರೀಯ ಹೆದ್ದಾರಿನ ಅಭಿವೃದ್ಧಿ ಮಾಡೋದಾಗಿರ್ಬೋದು, ಯಾರು ಸಹ ಮಾಡ್ತಾ ಇಲ್ಲಿರುವಂತಹ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಏನಂದ್ರೆ ಈಗ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಪ್ರಕರಣಗಳು ಸುಮಾರು ಆಕ್ಸಿಡೆಂಟ್ ಗಳಾಗಿರೋ, ಜೊತೆಗೆ ಮೊನ್ನೆ ತಾನೇ 13 ಸಾವಿರ, ಜೊತೆಗೆ ಏನಂದ್ರೆ ಇಲ್ಲಿರ್ತಕ್ಕಂತಹ ಜಿಲ್ಲಾಡಳಿತಗಳು ಸುಮಾರು ಬಾರಿ ಏನಂದ್ರೆ ನಾಮಫಲಕ ಹಾಕಿರ್ಬೋದು, ಜೊತೆಗೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು, ಯಾರು ಸಹ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಮುಖ್ಯವಾಗಿ ಈಗೇನಂದ್ರೆ ದೇವಗಿರಿಯ ಬಳಿ ಇರತಕ್ಕಂತಹ ಏನು ಮಾರ್ಗ ಇದೆ, ಈ ಮಾರ್ಗದಲ್ಲಿ ಈಗ ಬಿರುಕು ರಸ್ತೆ ಬಿರುಕುಗೊಂಡಿದೆ, ಅಲ್ಲಾದ್ರೂ ನಾಮಫಲಕ ಹಾಕಿರ್ಬಹುದು, ಜೊತೆಗೆ ಏನಂದ್ರೆ ರಸ್ತೆ ಬಿರುಕಾಗಿದೆ, ನಿಮಗೆ ಬೇರೆ ಒಂದು ಮಾರ್ಗವನ್ನ ಸಮರ್ಪಕವಾದಂತಹ ಮಾರ್ಗವನ್ನ ಪೂರೈಕೆ ಮಾಡಲಾಗಿದೆ, ಜೊತೆ ಆ ಮಾರ್ಗದಿಂದ ಸಂಚರಿಸುವಂತ ಅನ್ನುವಂತ ರೀತಿಯಲ್ಲಿ ಮಾರ್ಗಸೂಚಿಯನ್ನ ಜೊತೆಗೆ ನಾಮಫಲಕವನ್ನ ಹಾಕ್ಬೇಕಾಗಿತ್ತು. ಆದ್ರೆ ಈ ರೀತಿಯಾದಂತಹ ಒಂದು ಅವಘಡದಿಂದ ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಿರುವಂತ ರೀತಿಯಲ್ಲಿ ಇದು ಸವಾರರು ಹೇಳ್ತಾ ಇದ್ರು. ಜೊತೆಗೆ ಹೇಳೋದಾದ್ರೆ ಇಲ್ಲಿಂದ ರಸ್ತೆ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸೋದಾಗಿರ್ಬೋದು, ಜೊತೆಗೆ ಯಾವ್ಯಾವ ಸೇತುವೆಗಳು ಇದ್ದಾವೆ ಅಂತಹ ಸೇತುವೆಗಳನ್ನ ಕಾಮಗಾರಿಯನ್ನ ಪರಿಶೀಲನೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಇದು ಸಮಂಜಸವಾಗಿದೆಯೋ, ಜೊತೆಗೆ ಇದೇನಾದ್ರೂ ಭದ್ರವಾಗಿದೆಯೋ ಅನ್ನುವಂತ ಇದೆಯೋ ಇಲ್ಲ ಅನ್ನುವಂತ ವರದಿ ಸಹ ತೆರೆಸ್ಕೊಳ್ಬೇಕಾಗುತ್ತೆ. ಆದ್ರೆ ಇಂತಹ ಒಂದು ವರದಿ ತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಜಿಲ್ಲಾಡಳಿತ ಯಾವತ್ತೂ ಮುಂದಾಗ್ತಾ ಇಲ್ಲ. ರಸ್ತೆ ಹೆದ್ದಾರಿಗಳು ಯಾಕೆ ನೆಲಕ್ಕೆ ಅನ್ನೋದು ಈಗ ಸಭೆಯ ಪ್ರಶ್ನೆ ಇದೀವಿ. ಥ್ಯಾಂಕ್ ಯು ಹಣಗಿ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.